ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ಕಾಡು ಕೊತ್ತಂಬರಿಯನ್ನು ಬೆನ್ನತ್ತಿ ಹೊರಟಿದ್ದೀನಿ. ಸೊ ಕಾಡು ಕೊತ್ತಂಬರಿಯನ್ನು ನಮ್ಮ ತೋಟದಲ್ಲೆಲ್ಲ ಯಾವ ಥರ ಎಲ್ಲ ಹುಡುಕಿದ್ವಿ, ಸೊ ಹಾಗೆ ನಮ್ಮ ತೋಟ ಒಂದು ರೌಂಡ್ ಬಂದೆ, ಅದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಸುಮ್ಮನೆ ನಮ್ಮ ಜೊತೆ ಬರುತ್ತೆ, ಏನಾಗಲ್ಲ. ರೀಶುವನು ವಾಪಸ್ ಬರೋದಿಲ್ಲ ಅದಕ್ಕೆ. ಓ, ನೀನು ಹೇಳ್ಬಿಟ್ಟೆ, ಎಲ್ಲ ಹೋಗಲ್ಲ ನಮ್ಮ ಮನೆ ಬಿಟ್ಟು. ನಡಿಯೋ ಬ್ಲಾಕಿ ಹೋಗೋಣ, ನಡಿಯೋ. ಕೊತ್ತಂಬರಿ ಹುಡ್ಕೊಂಡು ಬರೋಣ. ಇಲ್ಲಿ ಬರಮ್ಮ, ಅಜ್ಜಿ ಹಿಂಗಡೆನೇ ಜಾಸ್ತಿ ಹೋಗೋದು ಮಾಯಮಾರಿ, ಯಾಕಂದ್ರೆ ಏನು ಸಿಕ್ಕಲ್ಲ, ಏನು ಮಾಡಲ್ಲ ಅಂತ. ಮೊಮ್ಮಗಳೇ ಇಲ್ಲಿ ನೋಡಿ, ನಮ್ಮ ಮಗಳೇನ ಹೆಂಗ ಅತ್ತಾಳೆ ಅಂತ ಹೇಳ್ಬಿಟ್ಟು. ಹೌದೇನವ್ವ, ಇದ್ ನೀನ್ ಹಾಕಿರೋದ ಮರನ? ಹೌದಾ, ನೀನು ಸಾಲ ಮರದ ತಿಮ್ಮಕ್ಕನ ತರ ಆಗ್ಬಿಡ್ತಿ ಮಗಳೇ. ಅವ್ರ ತರನೇ ಸಾಧಕ್ಕೆ ಆಗ್ಬೇಕು, ಮರ ಬೆಳೆ. ವೆರಿ ಗುಡ್ ಮಗಳೇ. ಸಖತ್ತಾಗಿದೆ ಪಪ್ಪ. ದೇವ್ರ ಮರನೇ ನಮ್ಮ ಇದೇನಾದ್ರು ಚೆನ್ನಾಗಿ ಕಾಣಿಸ್ತಾ ಇದೇನ ಪಪ್ಪ? ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್. ಹಾರ್ಲ ಹಿಂದೆ ಹೋಗು, ಹಾರ್ಲ ಅಲ್ಲಿಗೆ ಮುರ್ಕೋತೀನ. ನಾವಂತ ಹಾರ್ಬೋದು. ಹಾರ್ಬಿಟ್ಟೆ. ಇದು ನೋಡಿ, ಇದು ತುರ್ಚಿನ ಸೊಪ್ಪು ಅಂತೀವಿ ನಾವು. ಇದನ್ನ ಒಂಚೂರು ಮೈ ಕೈಗೆ ಹಚ್ಕೊಂಡ್ಬಿಟ್ರೆ ಕಡಿತ ಸ್ಟಾರ್ಟ್ ಆಗ್ಬಿಡುತ್ತೆ ಅಂದ್ರೆ ಅಷ್ಟಿಷ್ಟಲ್ಲ, ಅಷ್ಟು ಕಡಿತ ಬರುತ್ತೆ. ಹುಷಾರಾಗಿ ಓಡಾಡ್ಬೇಕು ಇದು ನೋಡ್ಕೊಂಡ್ರೆ. ಒಂಚೂರು ಸ್ಕಿನ್ನಿಗೆ ಅಂಟಿದ್ರೆ ಸಾಕು, ಫುಲ್ ಕಡಿತ ಅಂದ್ರೆ ಕಡಿತ. ನಾವೆಲ್ಲ ಇದನ್ನ ತುರ್ಚಿನ ಸೊಪ್ಪು ಅಂತೀವಿ, ನೀವೆಲ್ಲ ಏನ್ ಕರಿತೀರೋ ಗೊತ್ತಿಲ್ಲ. ನೋಡಿ, ಇದು ಫುಲ್ ಕಡಿಗೆಣೆ ಸೊಪ್ಪು ನಮ್ಮ ತೋಟದಲ್ಲಿರೋದೆಲ್ಲ. ಇದು ಆಕ್ಚುಲಿ ಪಲ್ಯ ಸಾಂಬಾರು ಸಖತ್ ಮಸ್ತು. ನೀವೇನ್ ನೋಡ್ತಾ ಇದೀರ ಇದು? ಬಟ್ ನಾವಿಲ್ಲಿ ಅಲ್ಲಿ ನೋಡಿ, ಇದ್ರ ಮಹತ್ವ ನಮ್ಗೆ ಗೊತ್ತೇ ಇಲ್ಲ. ಸೊ ಯಾಕೆಂತ ಹೇಳಿದ್ರೆ ಇದೆಲ್ಲ ಫುಲ್ಲು ಹಳ್ಳ ಅಂತ ಹೇಳ್ಬಿಟ್ಟು ಎಲ್ಲ ಕೊಚ್ಚಾಕ್ಬಿಡ್ತೀವಿ. ನೋಡಿ, ಇದು ಪಲ್ಯ ಸಾಂಬಾರ್ಗೆ ಸಖತ್ ಇರುತ್ತೆ. ಈ ಬಿಳಿ 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 ಹೂವೇನಿದೆ ಇದು ಬಲ್ತಿರೋದು. ಸೊ ನಿಮ್ಗೆ ಆ ಥರ ಕಾಣಿಸ್ತಾ ಇರೋದು ನೋಡಿ, ಒಳ್ಳೆ ಮಲ್ಲಿಗೆ ಹೂ ಬಿಟ್ಟಂಗೆ ಬಿಟ್ಟಿದೆ ಈ ತೋಟದೊಳಗೆಲ್ಲ. ಇದು ಎಳೆದ್ರಲ್ಲಂತೂ ಅಷ್ಟು ಚೆನ್ನಾಗಿರುತ್ತೆ. ಸೊ ಸೊಪ್ಪನ್ನ ಬೇಯಿಸಿ ಹುರುಳಿಕಾಳು ಹಾಕಿದ್ರೆ ಜೊತೆಗೆ ಪಲ್ಯ ಮಾಡಿದ್ರೆ ಮಸ್ತ್ ಅಂದ್ರೆ ಮಸ್ತ್ ಬರುತ್ತೆ. ನೋಡಿ, ಇದೆಲ್ಲ ಅದೇನೆ ತೋಟದಲ್ಲಿರೋದು. ಬರ ಬಳಕಿ, ಬರ ನಡಿಯೋ. ತೋರ್ಸಮ್ಮ ನೋಡಿ, ಇದು ಕಡಿಗೆಣೆ ಸೊಪ್ಪು, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಹುರುಳಿಕಾಳು ಜೊತೆ ಇದನ್ನ ಹಾಕಿ ಸೊಪ್ಪನ್ನ ಬೇಯಿಸಿ ಪಲ್ಯ ಮಾಡೋದಂತ ಮಸ್ತು. ಬಸ್ಸಾಂಬಾರ್ ಕೂಡ ಮಾಡ್ಬೋದು ಅದನ್ನೇ. ಬಟ್ ಅದ್ರ ಮೇಲ್ಗಡೆ ಎಲ್ಲ ಫುಲ್ ಹೂವಾಗಿತ್ತು, ನಾನು ನಿಮ್ಗೆ ತೋರ್ಸದ್ನಲ್ಲ, ಅದು ಬಲ್ತ್ ಹೂವಾಗಿತ್ತು. ನಡಿಯೋ, ಕರ್ಕೊಂಡಿ ಮಗಳೇ. ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ, ನಗುತ್ತಲಿ ಕರೆದರೆ ನೀರಲು ಜೊತೆಯಲ್ಲಿ. ನೋಡಿ, ಇದು ಮರಗೆ ಮರದ ಮೇಲ್ ಬಿಟ್ಟಿದೆಯಲ್ಲ,
ಇದು ತುಂಬಾ ಟೇಸ್ಟ್ ಸಾಂಬಾರ್ಗೆ ಕೆಸ ಕೆಳಗಡೆನೇ ಇರುತ್ತೆ ಮರದ ಮೇಲೆ ಇರುತ್ತೆ ಮರದ ಮೇಲೆ ಇರೋಂತ ತುಂಬಾ ಟೇಸ್ಟ್ ಇದು ನಂತು ಹುಡುಕಿ ಹುಡುಕಿ ಕುಯಿದು ತಿಂತಾರೆ ಸಾಮಾನ್ಯವಾಗಿ ನೋಡಿ ಈ ತರ ಮರದ ಮೇಲೆ ಇದೆಯಲ್ಲ ಇದು ನೋಡಿ ಇವಾಗ ಕಾಫಿ ಕಾಯ ಆಗಿದೆ ಯಾವ ಯಾವ ಕಾಲಕಮ್ಮ ಇದು ಬರೋದು ಕಾಫಿ ಡಿಸೆಂಬರ್ ಗೆ ಹಣ್ಣು ಕುಯ್ಯೋದಲ್ವೇ ನಮ್ಮ ನೋಡಿ ಈ ತರ ಮಳೆ ಏರುಪೇರಾದ್ರೆ ಈ ತರ ಆಗುತ್ತೆ ಒಂದು ಹಣ್ಣು ಒಂದು ಕಾಯಿ ಸೊ ನಮಗೆ ರೈತರಿಗೆಲ್ಲ ತುಂಬಾನೇ ತೊಂದರೆ ಆಗುತ್ತೆ ಈ ತರ ನೋಡಿ ಇಲ್ಲಿ ಮೆಣಸೆಲ್ಲ ಕೆಂಪು ಬಂದಿದೆ ಮಳೆ ಹೋಯ್ತು ಈಗ ಮತ್ತೆ ಮೆಣಸು ಆ ಕೆಂಪು ಬಂದಿದೆಯಲ್ಲ ಮಳೆ ಈಗ ಕಮ್ಮಿ ಐತಲ್ಲ ಈಗ ಬರ್ಲಿಲ್ವಲ್ಲ ಮಳೆ ಅದೆಲ್ಲ ಲಾಸ್ ಈಗ ಎಲ್ಲ ಹೋಗುತ್ತೆ ಕಾಳು ಕಟ್ಟಲ್ಲ ಹಸಿರಾಗಿದ್ರು ಮಾತ್ರ ಕಾಳು ಕಟ್ಟದು ಓಹೋ ಎಲ್ಲೋ ಎಲ್ಲೋ ಕಲರ್ ಬಂದ್ರೆ ಕಾಳು ಕಟ್ಟೋದಿಲ್ಲ ಇದು ಮಳೆ ಎಫೆಕ್ಟ್ ಅದೆಲ್ಲ ಅಂದ್ರೆ ಟೈಮ್ ಕರೆಕ್ಟ್ ಮಳೆ ಬರಬೇಕು ಇಲ್ಲಾಂದ್ರೆ ಇಲ್ಲ ನೋಡಿ ಮೆಣಸೆಲ್ಲ ಈ ತರ ಎಲ್ಲೋ ತರ ಆಗಿದೆಯಲ್ಲ ಈ ತರ ಆಗ್ಬಾರ್ದಂತೆ ಸೊ ಗ್ರೀನ್ ಇರ್ಬೇಕಂತೆ ಗ್ರೀನ್ ಇದ್ರೆ ಕಾಳು ಕಟ್ಟುತ್ತೆ ಇಲ್ಲಾಂದ್ರೆ ಕಾಳು ಕಟ್ಟಲ್ಲ ನೋಡಿ ಇವಾಗ ಹೂ ಆಗಿದೆ ಏಲಕ್ಕಿ ಹೂ ನೋಡಿದಿರಾ ಈ ತರ ಇರುತ್ತೆ ಇದು ಹೂವಾಗಿ ನೆಕ್ಸ್ಟ್ ಅದು ಕಾಯಿ ತೋರಿಸದಲ್ಲಮ್ಮ ಆತರ ಇರುತ್ತೆ ಏಯ್ ತುಂಬಾ ಇರೋಬ್ಳಾಕಿ ಹೋಗೋಕಡೆ ನೋಡಿ ಇದು ಹೂ ನೀವು ನೋಡ್ತಾ ಇರೋದು ನೋಡಿ ಅದು ಹೂವಾದ್ಮೇಲೆ ಈ ತರ ಕಾಯಿ ಆಗೋದು ಕಾಯಿ ಲಾಸ್ಟ್ ಟೈಮ್ ನಾನು ಇದು ಮಾಡಿದ್ದೆ ಈ ಏಲಕ್ಕಿ ಹೂವು ಅಂತ ತೋರಿಸಿರ್ಲಿಲ್ಲ ಇದು ಏಲಕ್ಕಿ ಹೂವು ನೋಡಿ ಚಿಕ್ಕ ಗಿಡ ಕಾಣಿಸ್ತಾ ಇದೆ ಅನ್ಸುತ್ತೆ ನಿಮ್ಗೆ ಪಪ್ಪ ಏನನ್ನ ಕೈಗೆ ಇಟ್ಟಿಸ್ತಾ ಇದೆ ಪಪ್ಪ ಹಿಡ್ಕೊಳೆ ನೋಡಿ ಕಿತ್ಕೊಂಡೆ ಇಲ್ಲಿದ್ದ ನಾನು ಕಿತ್ಕೊಂಡಿದ್ದೀನಿ ನೋಡಿ ಎಷ್ಟು ಟೇಸ್ಟ್ ಇರುತ್ತೆ ಗೊತ್ತಾ ಈ ಹಣ್ಣು ಸೂಪರ್ ಟೇಸ್ಟ್ ನೋಡಿ ಮತ್ತು ನೋಡಿ ಕೆಲವೊಂದು ಹಣ್ಣಾಗಿದೆ ಕೆಲವೊಂದು ಇನ್ನು ಕಾಯಿ ಎಲ್ಲ ಹಣ್ಣಾಗಿದೆ ಎಷ್ಟು ಟೇಸ್ಟ್ ಗೊತ್ತಾಗಿ ತುಪ್ಪ ತರ ತುಪ್ಪ ತಿನ್ನಂಗಿರುತ್ತೆ ಇದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈ ತರ ಎಷ್ಟು ಚೆನ್ನಾಗಿದೆ ಅಷ್ಟು ಟೇಸ್ಟ್ ಒಳ್ಳೆ ತುಪ್ಪ ತಿನ್ನಂಗಿರುತ್ತೆ ಮಸ್ತ್ ಅಂದ್ರೆ ಮಸ್ತ್ ಪಪ್ಪು ನೀನು ವಿಷಲ್ ಹೊಡಿತೀಯಲ್ಲೇ
ಇಲ್ಲಿ ನೋಡಿ ಹಲಸಿನ ಹಣ್ಣು ಕೊಳತು ಹೋಯ್ತಾರದ ಸಿಕ್ಕಿತ್ತು ಮಗಳೇ ಬಂದೆ 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 ಎರಡು ನಿಮಿಷ ನೋಡಿ ಇದು ಎಷ್ಟು ದೊಡ್ಡದಿದೆ ಗೊತ್ತಾಯ್ತು ಹಲಸಿನ ಹಣ್ಣಿದು ದೇವ್ರು ಬರೋಣ ಸರಿ ಹೆಂಗಾದ್ರೆ ಹೋಗಲ್ಲ ಬರ್ತೀನಿ ಆ ಕಡೆ ಕ್ಷಮಿಸ್ಬಿಡಪ್ಪ ದೇವ್ರೇ ಕಾಪಾಡಪ್ಪ ಮೊಮ್ಮಗಳು ಹೋಗೋಣ ಕಾಡು ಕೊತ್ತಂಬರಿನ ಹುಡ್ಕಕ್ಕೆ ಹೋಗಿ ಇಡೀ ತೋಟನೇ ಒಂದು ರೌಂಡ್ ನಮ್ಮ ಸುತ್ತಮುತ್ತನೇ ತೀರಾ ಒಳಗಡೆ ಎಲ್ಲ ಹೋಗಿಲ್ಲ ಅಂತೂ ಇಂತೂ ನಾವು ಕಾಡು ಕೊತ್ತಂಬರಿ ಸಿಕ್ಕಿದೆ ನಾನು ಆಲ್ರೆಡಿ ನಿಮಗೆ ಆ ವಿಡಿಯೋನ ನಾನು ಶೇರ್ ಮಾಡಿದ್ದೀನಿ ಕೂಡ ಸೊ ಹಾಗಾಗಿ ಆ ಒಂದು ಪಾರ್ಟ್ನ ಹಾಕಿಲ್ಲ ಇಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಸಪೋರ್ಟಿಂದಲೇ ನಾನು ಇವತ್ತು ಇಷ್ಟು ವಿಡಿಯೋ ಮಾಡೋಕ್ಕಾಗಿರೋದು ಸೊ ತುಂಬ ಖುಷಿಯಾಗ್ತಾ ಇದೆ ನನಗೆ ತುಂಬಾ ಎನ್ಕರೇಜ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇನ್ನೊಮ್ಮೆ ನಿಮ್ಮ ಸಪೋರ್ಟ್ ಹೀಗೇ ಇರಲಿ ನನ್ನ ಮೇಲೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್.